ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇವತ್ತು ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಎಸ್, ಮೈಸೂರಿನಲ್ಲಿ ಇವತ್ತು ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆ 5:30 ಆರಂಭವಾಗಿರುವಂತಹ ಪೂಜಾ ವಿಧಿವಿಧಾನಗಳು, ಇನ್ನು ಅರಮನೆಯಿಂದ ಕಲ್ಯಾಣ ಮಂಟಪಕ್ಕೆ ಆಯುಧಗಳ ರವಾನೆಯನ್ನ ಮಾಡಲಾಯಿತು. ಇನ್ನು ಬೆಳಗ್ಗೆ 11:02 to 11:22 ಶುಭ ಮುಹೂರ್ತದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಹಾಗೆ ಮೈಸೂರು ಅರಮನೆಯಲ್ಲಿ ಪೂಜೆ ಆಯುಧ ಪೂಜೆಯ ಸಂಭ್ರಮ ಈ ರೀತಿ ಮನೆ ಮಾಡಿದೆ. ಇನ್ನು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರಿಂದ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಪಟ್ಟದ ಆನೆ, ಒಂಟೆ, ಹಸು, ಖಾಸಗಿ ಕಾರುಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಹಾಗೆ ಕೋಡಿ ಸೋಮೇಶ್ವರ ದೇಗುಲದಿಂದ ಕಲ್ಯಾಣ ಮಂಟಪದತ್ತ ಆಯುಧಗಳು ರವಾನೆಯಾಗಲಿವೆ. ಇನ್ನು ಆಯುಧ ಪೂಜೆಯಲ್ಲಿ ರಾಜ ಮನೆತನದವರು ಭಾಗಿಯಾಗಲಿದ್ದಾರೆ. ದಸರಾ ಹಿನ್ನೆಲೆ ಮಾವುತ ಹಾಗೂ ಕಾವಾಡಿ ಕುಟುಂಬಕ್ಕೆ ಉಪಹಾರವನ್ನ ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯಿಂದ ಉಪಹಾರ ಆಯೋಜನೆ ಮಾಡಲಾಗಿತ್ತು. ಸ್ವತಃ ಮಾವುತ ಕಾವಾಡಿಗಳಿಗೆ ತಿಂಡಿಯನ್ನ ಬಡಿಸಿದ್ದಾರೆ ಶೋಭಾ ಕರಂದ್ಲಾಜೆ. ಪ್ರತಿ ವರ್ಷದಂತೆ ನಡೆಸಿಕೊಂಡು ಬಂದಿರುವ ಆಚರಣೆ ಇದು. ಶೋಭಾ ಕರಂದ್ಲಾಜೆಗೆ ಇನ್ನು ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸಹ ಸಾಥನ್ನ ನೀಡಿದ್ರು. ಇನ್ನು ಇವ್ರ ಜೊತೆ ಮೂಡ ಅಧ್ಯಕ್ಷ ಎಚ್ ರಾಜೀವ್ ಹಾಗೂ ಸ್ಥಳೀಯ ಮುಖಂಡರು ಅರಮನೆ ಆವರಣದಲ್ಲಿ ಮಾವುತ ಕಾವಾಡಿಗಳಿಗೆ ಉಪಹಾರ ಕೂಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾಮ್ರಾ ತಗೊಂಡು